ಅಂತ ಅಶ್ವತ್ಥ ವೃಕ್ಷವನ್ನು ಆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಶ್ವತ್ಥ ವೃಕ್ಷ ಅಂದರೆ ಒಂದು ಇಂಚ್ ಅಂದರೆ ಒಂದು ಇಂಚಿನಲ್ಲಿ ಇದು ಸುತ್ತಳತೆಯ ಅಳತೆಗಳದು, ಇದು ಡೆಸಿಮಲ್ ಅಲ್ಲ, ಇದನ್ನು ಆರ್ಕಿಟೆಕ್ಚರಲ್ ಅಳತೆಗಳು ಅಂತಾರೆ. ಮನುಷ್ಯನ ದೇಹದಿಂದ, ಕೃಷ್ಣನ ದೇಹದಿಂದ, ಕ್ರಿಶ್ಚಿಯನ್ಸಲ್ಲಿ ಡೇವಿಡ್ ಅನ್ನೋನ ದೇಹದಿಂದ ನಿರ್ಮಾಣ ಆದಂಥ ಅಂಗುಲ, ಪದ, ಅಡಿ. ಅಡಿ ಅಂದರೆ ಪಾದ ಅಂತ, ಒಂದು ಅಡಿ, ಅದರಲ್ಲಿ ಒಂದು ಅಂಗುಲ ಅಂದರೆ ಈ ಮಧ್ಯ ಬೆರಳಿನ ಮಧ್ಯಭಾಗದನ್ನ ಮಾತ್ರ ಅಂಗುಲ, ಮಾನಾಂಗುಲ ಅಂತಾರೆ. ಆರಡಿ ಮನುಷ್ಯನ ಈ ಮಧ್ಯ ಬೆರಳಿನ ಮಧ್ಯಭಾಗ 12 ಒಂದು ಇಂಚ್ ಆಗತ್ತೆ. ಆ ಇಂಚಲ್ಲಿ 8 ದೋರ ಅಂತಿರುತ್ತೆ. 8 ದೋರಗಳಲ್ಲಿ ಒಂದು ದೋರ ಕವಲು ಬೇರು, ಒಂದು ದೋರ ಬೆಳೆಯಲು ಸುಮಾರು 10 ವರ್ಷ ಬೇಕು. ಅಶ್ವತ್ಥ ವೃಕ್ಷದ ಅಂತಹ ಒಂದು ಕವಲು ಬೇರು 1/2 ಅಡಿ ಅಗಲ ಇದೆ, ಡಯಾಮೀಟರ್ 1 ಅಡಿ ಸುತ್ತಳತೆ ಇದೆ ಅಂದರೆ ಅಂತಹ ಕವಲು ಬೇರನ್ನು ನಿಷ್ಕರುಣೆಯಿಂದ ಕಡಿದು ಹಾಕಿದ್ದಾರೆ. ಈ ಪುನೀತ್ ಕೆರೆ ಹಳ್ಳಿ ಮದರ್ ತಾಯಿ ಬೇರನ್ನು ಡ್ಯಾಮೇಜ್ ಮಾಡಿದ್ದಾನೆ. ಅದು ಬಿಡಿ, ಈ ಕವಲು ಬೇರುಗಳು 1/2 ಅಡಿ ಮಿನಿಮಮ್ ಇದೆ. ಅಂದರೆ 1/2 ಅಡಿ ಅಂದರೆ ಎಷ್ಟು ದೂರ ಆಯಿತು? 1 ಅಡಿಗೆ 12 ಇಂಚ್ ಇರುತ್ತೆ, 6 ಇಂಚ್ ಇರುತ್ತೆ, 6 ಇಂಚಲ್ಲಿ 8 ದೂರ ಇರುತ್ತೆ, 8×6 = 48 ಅಂದರೆ 480 ವರ್ಷದ ಮರ ಅದು. 480 ವರ್ಷದ ಮರದ ಆ ರೂಟ್ಗಳನ್ನು ಕಟ್ ಮಾಡಿದರೆ ಮತ್ತೆ ಅದು ಬೆಳೆಯೋದು ಯಾವಾಗ? ಮತ್ತೆ 480 ವರ್ಷ ಬೇಕು. ನೀನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ಯಾ, 1/2 ಅಡಿ ಕವಲು ಬೇರುಗಳನ್ನು ಕಡ್ದಿದ್ಯಾ, ಅದು ಕಾಲಡಿ ಇದ್ದರೂ 240 ವರ್ಷದ ಮರ. ಆ ಮರ ಬಿದ್ದರೆ ಒಂದೊಂದು ಸಾವಿಗೂ ನೀನು ಕಾರಣ ಆಗ್ತೀಯ. ಒಂದು ಮರದ ಜೀವಹಾನಿ ಮಾಡಿದ್ರೆ, ಒಂದೇ ಒಂದು ಮರದ ಜೀವಹಾನಿ ಮಾಡಿದ್ರೆ ಈ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ರಾಷ್ಟ್ರ ರಕ್ಷಣಾ ಪಡೆ ಆಗಿರ್ಬೋದು, ಯುವ ಬ್ರಿಗೇಡ್ ತಂಡ ಆಗಿರ್ಬೋದು, ಬನ್ನಿ ತೋರಿಸ್ತೀನಿ, ಮೀಸೆ ಬಳಸ್ಕೊಬಿಡ್ತೀವಿ ನಾವು, ಬಂದು ತೋರಿಸಿ ಇಲ್ಲಿ ಬನ್ನಿ. ಇನ್ನೊಂದು 2 ವರ್ಷ ಬಿಟ್ಟು ಈ ಮರ ನಮ್ಮ ಮರ ಹೆಂಗ್ ಉಳಿದಿರುತ್ತೆ ಅಂತ ನೋಡಿ. ತೆಗೆಯೋ ಮೀಸೆ ದುಷ್ಟ ಪಾಪಿಷ್ಟ ಶಂಡ ಕೆರೆಹಳ್ಳಿ, ತೆಗೆಯೋ ಮೀಸೆ ನಿಮ್ಮ ರಾಷ್ಟ್ರ ರಕ್ಷಾ ದಳದ ಎಲ್ಲರದು ತೆಗೆಯೋ ಮೀಸೆ ಇದ್ದು ಕೊಂದು ಬಿಟ್ಟರಲ್ಲೋ ಮರವನ್ನು, ಕೊಂದು ಬಿಟ್ಟರಲ್ಲೋ 400 ವರ್ಷ ಬೆಳೆದ ಮರವನ್ನು ಕೊಂದು ಬಿಟ್ಟಿರಲ್ಲೋ, ಉಸಿರನ್ನ ಪ್ರಾಣವಾಯುವನ್ನು ಕೊಡುವ ಮರವನ್ನು ಕೊಂದು ಬಿಟ್ಟರಲ್ಲೋ ಅಂದು ಹೇಳಿದ ಹಾಗೆ ತೆಗೆಯೋ ಮೀಸೆ ಶಂಡ, ತೆಗೆಯೋ ಮೀಸೆ ಎಲ್ಲರದು